ನನ್ ಬಹಳ ಆಶ್ಚರ್ಯ ಅಂತಂದ್ರೆ 2013 ರಿಂದ 18 ಮೊದಲ ಬಾರಿ ಎಸ್ಟಿ ಸಂಸ್ಥೆಗೆ ಶಾಸಕರಾದಾಗ ಅವರದೇ ಗವರ್ನಮೆಂಟ್ ಇತ್ತು ಸಿದ್ದರಾಮಯ್ಯ ಸರ್ಕಾರ ಹೌದು 18 ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಗೆ ಹೋಗಿ ಮಂತ್ರಿ ಕೂಡ ಆಗ್ಬಿಟ್ರು ಪ್ರಭಾವಿ ಮಂತ್ರಿಗಳು ಎಡಬಲ ಓಡಾಡ್ತಾರೆ ಸಿಎಂ ಬೊಮ್ಮಾಯಿ ಅವರಿಗೆ ಹೌದು ಇಷ್ಟೆಲ್ಲ ಆದ್ರೂ ಯಾಕ ಕ್ಷೇತ್ರಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಲಿಲ್ಲ ಅಂತ ಅವರು ಏನು ಇವಾಗ ಬಿಜೆಪಿ ಸರ್ಕಾರ ಅಂದ್ರೆ ನಿಮಗೆ ಗೊತ್ತಿದೆ 40% ಸರ್ಕಾರ ಅಂತ ಹೌದಾ ಯಾವ ಯಾವ ಕಮಿಷನ್ ಬರುತ್ತೆ ಅಂತರ್ಗೆ ಆದ್ಯತೆ ಕೊಟ್ಟವರೆ बीजेपी प्रमुख पर्चय पार्टी बरता हेतर आर वर कोटि बिल्लु केलसने नानु वाट्सएप हाकिदीनि नन धमकी हाकिद्रु आर वर कोटि केलस आगदे बिल क्लेम माडवरे क्लेम माडिदारे गौड्रे निम्म आरोपगळु नानु यावुदु इल्ल नीवेन रेकॉर्ड आगतिदे पब्लिश माड्तीनि डिलीट माडल्ल ನಿಮ್ಮ ಮಾತುಗಳು ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಪಬ್ಲಿಷ್ ಆಗುತ್ತೆ ಗಂಭೀರವಾದ ಆರೋಪ ಮಾಡ್ತಾ ಇದ್ದೀರಿ 6.5 ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಕೆಲಸ ಆಗಿಲ್ಲ ನಿಜ ನಿಜ ಅಂದ್ರೆ ಕೆಲಸ ಆಗಿಲ್ಲ ಅಂದ್ರೆ 6.5 ಕೋಟಿ ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ ಆಗಿಲ್ಲ ಅದರಲ್ಲಿ ಏನು ಹಾಲಿ ಇರತಕ್ಕಂತ ಕೆಲಸಕ್ಕೆ ಪ್ಯಾಚ್ ಮಾಡಿ ಈ ಪೇಮೆಂಟ್ ನ ತಗೊಂಡಿದ್ದಾರೆ ಅಂತ ಅವರ ಪಕ್ಷದ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ಬಿಜೆಪಿ ಅವರೇ ಬಿಜೆಪಿ ಅವರೇ ಎಸ್ಟಿ ಸೋಮಶೇಖರ್ ವಿರುದ್ಧ ಆರೋಪ ಮಾಡಿದ್ದಾರೆ ಇಲ್ಲಿ ಯಾವುದು ರೆಕಾರ್ಡ್ ಇರಬಹುದು ನಿಮಗೆ ರೆಕಾರ್ಡ್ ಕೊಡಿಸ್ತೀನಿ ಖಂಡಿತ ಅದಾದ್ಮೇಲೆ ಅವರಿಗೆ ಫೋನ್ ಮಾಡಿ ಕೇಳ್ತಾರೆ ನೀವೇನು ಈ ರೀತಿ ನಮ್ಮ ಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಏನು ಹೇಳ್ತಾರೆ ಆ ಕಾರ್ಯಕರ್ತ ನಾನು ನನ್ನ ಊರಿಗೆ ಅನ್ಯಾಯ ಆಗದನ್ನ ನಮ್ಮ ಮಂತ್ರಿ ಅವರೇ ನಮ್ಮ ಪಕ್ಷದಲ್ಲಿ ಇದ್ದೀನಿ ಅಂತ ಸಹಿಸಿಕೊಂಡು ಸುಮ್ಮನೆ ಇರಬೇಕೆ ಅನ್ನೋ ಮಾತಿಂದ ಅವರು ಹೇಳಿದಿನಿ ಅಂತ ಹೇಳಿ ನನ್ನತ್ರ ಮೊನ್ನೆ ತಾನೇ ಮಾತಾಡಿದ್ದಾರೆ ಎಸ್ಟಿ ಸೋಮಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಬಿಜೆಪಿಗೆ ಮಾಡ್ತಾವರೆ ಬಿಜೆಪಿಗೆ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಹೌದು ಹೌದು ಓ ನಿಮಗೆ ಒಂದು ನೆನಪಿರಬಹುದು ನೀವು ಮಾಧ್ಯಮದಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ 2013 ರಿಂದ 2018 ವರೆಗೆ ಸಿದ್ದರಾಮಯ್ಯ ಗವರ್ನಮೆಂಟ್ ಅಲ್ಲಿ ಇವರೇನು ಮೂರು ಜನ ಇದ್ರಲ್ಲ ಅವರು ಸೋಮಶೇಖರ್ ಮುನರತ್ನ ಬಸವರಾಜ್ ಪ್ರಭಾವಿಗ ಶಾಸಕರಾಗಿ ನಮ್ಮ ಬೆಂಗಳೂರಿನ ಪ್ರಭಾವಿ ಶಾಸಕರು ಅವರು 106 ಕೋಟಿ 1000 ಕೋಟಿ ಅನುದಾನವನ್ನು ತಂದ್ರು ಇವರು 1000 ಕೋಟಿ ಅನುದಾನವನ್ನು ತಂದು ಇವರ ಈಗಿರ್ತಕ್ಕಂತ ಪಕ್ಷದ ಅಧ್ಯಕ್ಷ ಇದ್ರು ಹಿಂದೆ ಎಂದಾರ್ ರಮೇಶ್ 819 ಕೋಟಿ ಹಗರಣದನ್ನ ಸಿಡಿ ಬಿಡುಗಡೆ ಮಾಡಿದ್ದಾರೆ ಒಂದು